ಸಿನಿಮಾದ ನಿರ್ದೇಶಕರು ನಮ್ಮೆಲ್ಲರಿಗೂ 2008 ಅವರು ಜೋಗುಳ ಸೀರಿಯಲ್ನಿಂದ ಪರಿಚಯ ಆಗಿರಬಹುದು. ಅದಾದ ನಂತರ ಶಿರಡಿ ಸಾಯಿಬಾಬಾದಲ್ಲಿ ಸಾಯಿಬಾಬಾನ ಪಾತ್ರವನ್ನ ನಿರ್ವಹಿಸಿದ್ರು. ತದನಂತರದಲ್ಲಿ ಹಲವು, ಈಗ ಲೂಸಿ ಇರಬಹುದು, ಸ್ವಾತಿ ಮುತ್ತಿನ ಮಳೆಹನಿ, ಗಂಟು ಮೂಟೆ, ಸಾಲು ಸಾಲು ಸಿನಿಮಾಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಲಾವಿದರಾಗಿ ಮಾತ್ರ ಅಲ್ಲ, ಟೆಕ್ನಿಷಿಯನ್ ಆಗಿ ಕೂಡ ತುಂಬಾ ಸ್ಟ್ರಾಂಗ್ ಇವರು. ತಮಸ್ಸು ಸಿನಿಮಾದ ಕೋ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರು. ಸೊ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿರ್ದೇಶಕರಾಗಿರುವಂತಹ ಸೂರ್ಯ ವಸಿಷ್ಠ ಅವರನ್ನ. ಇನ್ನು ನಾನಾಗ್ಲೇ ಹೇಳಿದೆ, ಕಥೆಯನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬಾನೇ ಚೂಸಿ ಇವರು ಅಂತ ಹೇಳಿ. ಅಯನ, ಪಿಂಕಿಯಲ್ಲಿ, ಅಂಬುಜಾದಂತಹ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರ ಪ್ರೀತಿಯನ್ನ ಗಳಿಸಿರುವಂತಹ ದೀಪಕ್ ಸುಬ್ರಹ್ಮಣ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರು ತೇಜಸ್ ಅನ್ನುವಂತಹ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇನ್ನು ನಮ್ಮ ಮಾಯಾ, ಅವರೇ ಒಂದು ಮಾಯೆ ರೀತಿಯಲ್ಲಿ ಖಂಡಿತವಾಗಿಯೂ ಪ್ರತಿ ಪಾತ್ರಗಳಿಗೆ ತಮ್ಮ ಅಭಿನಯದ ಮೂಲಕ ಆ ಪಾತ್ರಗಳಿಗೆ ಮತ್ತಷ್ಟು ತೂಕವನ್ನ ಹೆಚ್ಚಿಸುವ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಶ್ರುತಿ ಹರಿಹರನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನು ನಮ್ಮ ಸಿನಿಮಾದಲ್ಲಿ ರಕ್ಷಾ ಅನ್ನುವಂತಹ ಒಂದು ಪ್ರಮುಖ ಪಾತ್ರವನ್ನ ಪಬ್ಲಿಷರ್ ಆಗಿ, ನಾನ್ ಕನ್ನಡಿಗ ಆಗಿ ನಿಭಾಯಿಸಿದ್ದಾರೆ ಶ್ವೇತಾ ಗುಪ್ತಾ ಅವರು. ಅವರನ್ನು ಕೂಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು ಅಂತ ಹೇಳ್ತಾರೆ. ಬಹಳಷ್ಟು ಹಿರಿಯ ಕಲಾವಿದರು ನಮ್ಮ ಸಿನಿಮಾದಲ್ಲಿದ್ದಾರೆ, ಹಾಗಾಗಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜಾಯಿನ್ ಆಗಿದ್ದಾರೆ. KGF ಸಲಾರ್ನಂತಹ ಹಲವು ಸಿನಿಮಾಗಳಲ್ಲಿ ಇವರನ್ನ ನೀವು ನೋಡಿರ್ತೀರಾ. ನಮ್ಮ ಹೆಮ್ಮೆಯ ಹಿರಿಯರು ರವಿ ಭಟ್ ಸರ್, ದಯವಿಟ್ಟು ವೇದಿಕೆಗೆ ನಮ್ಮನ್ನು ಜಾಯಿನ್ ಆಗಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ಇನ್ನು ಇವರನ್ನ ನೀವು ನೀ ಮಾಯೆಯೊಳಗೋ ಮಾಯೆಯು ನಿನ್ನೊಳಗೋ ಅನ್ನುವಂತಹ ಲೂಸಿಯಾದ ಫೇಮಸ್ ಹಾಡಲ್ಲಿ ಇವರದ್ದೇ ಧ್ವನಿ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಉದಿತ್ ಹರಿದಾಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಿನಿಮಾದಲ್ಲಿ ಸಾಂಗ್ ಕಂಪೋಸ್ ಮಾಡಿರೋರಿದ್ರೆ ಅರಿಷಡ್ ವರ್ಗದಲ್ಲೂ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನ ಮಾಡಿದ್ದಾರೆ. ಗಂಟು ಮೂಟೆಯಂತಹ ಬೇರೆ ಬೇರೆ ಸಿನಿಮಾಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ಅಪರಾಜಿತ್ ಅವರು, ಅವರು ಕೂಡ ನಮ್ಮನ್ನು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಓಕೆ, ಮಧುಮೇ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಹೇಮಂತ್ ಸರ್ ಮೊದಲನೇದಾಗಿ ಈ ಕತೆ ಸಿನಾಪ್ಸಿಸ್ ಕೇಳಿದಾಗ ಐ ವಾಸ್ ರಿಯಲಿ ಹ್ಯಾಪಿ, ಇಟ್ ಈಸ್ ವೆರಿ ಇಂಟ್ರೀಗಿಂಗ್. ತುಂಬ ಖುಷಿ ಆಯಿತು. ಆ್ಯಂಡ್ ನನಗೆ ಆ ಖುಷೀಲಿ ನಾನು ನನ್ನ ಕೈಲಾದಷ್ಟು ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಈ ಹಾಡುಗಳ ಮುಖಾಂತರ. ಆ್ಯಂಡ್ ಯುನೋ ದೇವ್ ಆಲ್ ಡನ್ ಅನ್ ಅಮೇಝಿಂಗ್ ಜಾಬ್. ಈ ಚಿತ್ರಕ್ಕೆ ನಾನೊಂದು ಸಣ್ಣ ಪಾತ್ರ ಆಗೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಫಾರ್ ದಿಸ್. Everyone, very welcome to the trailer launch of our film. I'm extremely happy to see my friend's film being ready right now, and all of you are here to watch it, to encourage, to support. This film is extremely personal, and all the reasons that I have to do this film are all personal reasons. Surya has been a friend for a very long time. When he wrote the first draft of the film, I think that's when he told me, and it was years ago. He's been growing with this film, and our discussions about the film were growing together with our friendship. I am extremely thankful to accommodate me in this film. This is one of my first Kannada feature films, if I may say so. Yes. So I've been launched. I loved my character. Everybody has done a tremendous job, like Udit said. The music, the story, the the entire delivery of the film, the entire execution in terms of its technical department and the art department, all of that, we all have tried to do our best. And my only hope is that it reaches you all the way he has tried to make it, and we all have contributed to the same. So once again, thank you so much for being here today. And we all would need your prayers, your support throughout. The film is going to be in the cinemas and later as well. So thank you so much. Thank you so much, Shweta. Our only beginning sikide. We wish you all the best. Idiga nama background score madiruvanta Aparajit avaru maatadbeku anta request maartta idivi. Ellarigu namaskara.
to get anything value, you have to sacrifice. So Surya has sacrificed almost 11 years on this idea, and I've been part of this story from last 8 years. So yenge Shweta avaru helidru, it's personal and it's same. It's very personal, and I think, you know, it's more of a brother's story and extended family story. And the music that we have done and the artificial time and space that he has created from his story, I think we have done some great music, and I hope you guys enjoy it. Thank you. Thank you so much. Ravi Bhatsi. ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ, ಕತೆ ಹೇಳ್ಬಿಡ್ತೀನಿ ನಾನು ಬೇಡ. ಸೂರ್ಯ, ಅವ್ರ ಹೆಂಡತಿ ಸುಚಿ, ಅವರೆಲ್ಲ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್. ಎಷ್ಟೋ ವರ್ಷಗಳ ಹಿಂದೆ ಮೊದಲು ಕಥೆ ಹೇಳಿದಾಗ, ಬಹುಶಃ ಈ ಕಥೆಯನ್ನು ತುಂಬ ಸಲ ರೀರೈಟ್ ಮಾಡಬೇಕಾಗ್ಬೋದು ಅಂತ ಒಂದು ರೀತಿಯಲ್ಲಿ ಸ್ವಲ್ಪ ಡಿಸ್ಕರೇಜ್ ಮಾಡಿದಂಥ ಜನಗಳಲ್ಲಿ ನಾನು ಒಬ್ಬ. ಯಾಕಂದರೆ ನಮ್ಮಲ್ಲಿ ಅಷ್ಟು ಪ್ರಾಮಾಣಿಕವಾದ ಡಿಸ್ಕಷನ್ಗಳು ನಡೀತಾ ಇದ್ವು, ಇವತ್ತಿಗೂ ನಡೀತವೆ. ನಮಗೆ ಇದಿಷ್ಟ ಆಯಿತು, ಇದಿಷ್ಟ ಆಗಿಲ್ಲ, ಅದನ್ನು ನೇರವಾಗಿ ಹೇಳ್ಕೊಳ್ಳುವಂಥ ಪ್ರಾಮಾಣಿಕತೆ ನಮ್ಮ ಇಬ್ಬರಲ್ಲೂ ಇದೆ. ಆದರೆ ಇವತ್ತು ನನಗೆ ಟ್ರೇಲರ್ ನೋಡಿದ ಮೇಲೆ ಅನಿಸಿದ್ದೇನೆಂದರೆ, ಫೈನಲಿ ಅದು ಗಜಗರ್ಭ ಕೂಡ ಅಲ್ಲ. ಅದು ಇನ್ನು ಯಾವ ಪ್ರಾಣಿಯದ್ದು ಗರ್ಭ ಅಷ್ಟು ಜಾಸ್ತಿ ದಿನ ಉಳಿಯುತ್ತೆ ಗೊತ್ತಿಲ್ಲ. ಅದನ್ನೆಲ್ಲ ಮುಗಿಸಿ ಈ ಥರದ ಒಂದು ಟ್ರೈಲರ್ ನೋಡಿದಾಗ, ಅದರ ಮುಂಚೆ ಶ್ರುತಿಯವರ ನೃತ್ಯ ನೋಡಿದಾಗ, ಅದು ಮಾಯೇನೆ ಅಂತ ನನಗನ್ಸಿದೆ. ಈ ಮಾಯೆ ಎಲ್ಲರಿಗೂ ತಲುಪುವಲ್ಲಿ ನಮ್ಮೆಲ್ಲರ ಪಾತ್ರ ಇದೆ. ಯಾಕಂದರೆ ಸಿನಿಮಾ ಮಾಡೋದು ಒಂದು, ಅದನ್ನು ಎಲ್ಲರಿಗೂ ತಲುಪಿಸುವಂಥದ್ದು ಇನ್ನೊಂದೇ ಪ್ರಕ್ರಿಯೆ. ಅದನ್ನು ದಯವಿಟ್ಟು ನಾವೆಲ್ಲರೂ ಸೇರಿ ಮಾಡೋಣ. ರಾಮ್ ಮಂಜುನಾಥ್ ಅವರು ಕೈ ಮುರ್ಕೊಂಡು ಬಂದ್ಬಿಟ್ಟಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ. ಅವರು ಸಿನಿಮಾದ ಇನ್ನೊಂದು ಪ್ರಮುಖ ಪಾತ್ರಧಾರಿ, ನೋಡಿರ್ತೀರ ಟ್ರೈಲರ್ ಅಲ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ದೀಪಕ್ ಸುಬ್ರಹ್ಮಣ್ಯ ಅವರು, ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ತೇಜಸ್ವಿ ಅನ್ನೋ ಪಾತ್ರ ನಾನು ವಹಿಸಿದ್ದೀನಿ. ತೇಜಸ್ವಿ ಅನ್ನೋ ಪಾತ್ರ ಒಬ್ಬ ಅಂತರ್ಮುಖಿಯ ಪಾತ್ರ. ಈಸ್ ಅನ್ ಇಂಟ್ರೋವರ್ಟ್. ಜೀವನದಲ್ಲಿ ನಾನೊಬ್ಬ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಅಂತ, ಎಕ್ಸ್ಟ್ರೋವರ್ಟೆಡ್ ಇಡಿಯಟ್ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ. ಸೊ ಪಾತ್ರದ ವಿಷಯ ಮೊದಲು ನನಗೆ ಸೂರ್ಯ ಅವರು ಹೇಳಿದಾಗ, ಎರಡು ಆಯಾಮಗಳು ನನಗೆ ತುಂಬ ಸೆಳೆದ್ವು ಈ ಸಿನಿಮಾ ಕಡೆಗೆ. ಒಂದು ಸೂರ್ಯ ವಸಿಷ್ಠನೇ, ಅವ್ರ ಜೊತೆ ನಾನು ಸಾಕಷ್ಟು ಮುಂಚೆ ಕಿರುಚಿತ್ರಗಳಲ್ಲಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಯಾವುದೇ ವಿಷಯನ ಹೇಳಬೇಕಾದ್ರೆ ಬರೀ ಅದರ ಆಲೋಚನೆ ಮಾಡಿದ್ರೆ ಸಾಲದು, ಅದನ್ನು ಟೆಕ್ನಿಕಲಿ ಒಬ್ಬ ಆಡಿಯನ್ಸ್ಗೆ ತಲುಪಿಸುವಂಥ ಕ್ಷಮತೆಯೂ ನಮ್ಮಲ್ಲಿರಬೇಕು. ಸೊ ಈ ಎರಡು ಕ್ವಾಲಿಟಿನೂ ಸೂರ್ಯ ಮತ್ತೆ ಮತ್ತೆ ತುಂಬ ಸುಲಲಿತವಾಗಿ ನಮ್ಮ ಮುಂದೆ ನಿದರ್ಶಿಸ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಒಂದು ಡೈರೆಕ್ಟರ್ ಬಂದು ಕೇಳಿದ ತಕ್ಷಣ ಹ್ಞೂ ಅನ್ಬೇಕಾದಾಗ ತುಂಬ ಉತ್ಸಾಹ ಇತ್ತು. ಎರಡನೇದು ಪಾತ್ರ ನನ್ನಿಂದ ಸ್ವಲ್ಪ ದೂರ ನಿಂತಿತ್ತು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಆಸೆ ಹುಟ್ಟಿಸುತ್ತೆ ಅನಿಸುತ್ತೆ. ನಟರಲ್ಲಿ ನಾವು ಆ ಥರದ ಪಾತ್ರನೇ ಹೆಚ್ಚಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಥರ ನಾನು ಪಾತ್ರನ ಆಯ್ಕೆ ಮಾಡಿಕೊಂಡಾಗ ಸಾಕಷ್ಟು ಕಷ್ಟ ಕೊಟ್ಟಿದ್ದೀನಿ ಸೂರ್ಯ ಅವ್ರಿಗೆ. ಸೂರ್ಯ ಹಂಗೆ ಟ್ರೈ ಮಾಡ್ಬಿಡೋಣ, ಹಿಂಗೆ ಟ್ರೈ ಮಾಡ್ಬಿಡೋಣ, ಒಂದು ಹೊಸ ಬಾಡಿ ಲ್ಯಾಂಗ್ವೇಜ್ ಟ್ರೈ ಮಾಡ್ಬಿಡೋಣ, ವೆಯ್ಟ್ ಗೇನ್ ಮಾಡ್ಬಿಡೋಣ, ಈ ಥರ ಹಲವಾರು ಕಷ್ಟಗಳನ್ನು ನಾವು ಕೊಟ್ಟರು. ಪ್ರತಿಯೊಬ್ಬರಿಗೂ ಒಂದು ಮಾತನ್ನು ಡೈರೆಕ್ಟಾಗಿ ಅಲ್ಲಗಳಿದೆ. ಅವ್ರು ಹೇಳ್ತಿರೋ ವಿಷಯನ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಸಮರ್ಪಕವಾದ ಸ್ಪಂದನೆಯನ್ನು ಸೂರ್ಯ ಅವರು ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ನಮ್ಮೆಲ್ಲರಿಗೂ ಅದನ್ನು ಅವ್ರು ಕೊಟ್ಟಿರೋದ್ರಿಂದ ಒಂದು ಸಮರ್ಪಕವಾದ ಚಿತ್ರವನ್ನು ನಾವು ಮಾಡಿದ್ದೀವಿ ಅನ್ನೋ ಭರವಸೆ ನಮ್ಮಲ್ಲಿ ಇವತ್ತು ಮೂಡಿದೆ. ನೀವೆಲ್ಲರೂ ಟ್ರೇಲರ್ ನೋಡಿದ್ದೀರಿ. ಟ್ರೇಲರ್ನಲ್ಲಿ ಒಬ್ಬ ಕಥೆಗಾರ ತನ್ನ ಪಾತ್ರವನ್ನು ಎದುರಾದಾಗ ಏನಾಗಬಹುದು ಅಂತ ತೆರೆಕೊಳ್ಳ ಹೋಗುತ್ತಾ ಅಂತ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವೆಲ್ಲರೂ ಪಟ್ಟಿರೋ ಶ್ರಮ ನಿಮಗೆ ಕಾಣುತ್ತೋ ಬಿಡುತ್ತೋ ಈ ಸ್ಕ್ರೀನಲ್ಲಿ ಗೊತ್ತಿಲ್ಲ. ಬಟ್ ಎರಡು ಪಾತ್ರಗಳು, ರಾಮ್ ಮಂಜುನಾಥ್ ಮತ್ತು ಸಚ್ಚಾ ಮಾಡಿರುವಂಥ ಪಾತ್ರಗಳು, ಎರಡು ಬೊಂಬೆಗಳು ಜೀವಕ್ಕೆ ಬರುವಂಥ ಒಂದು ಸನ್ನಿವೇಶ ಬರುತ್ತೆ. ಒಬ್ಬ ಅಂತರ್ಮುಖಿಯ ಜಗತ್ತು, ಹೌ ಡಸ್ ಇಟ್ ಕಮ್ ಅ ಲೈಫ್ ಅನ್ನೋದಕ್ಕೆ ಒಂದು ಸಾದೃಶ್ಯವಾಗಿ ಇವತ್ತು ಸಾರಾಂಶ ಇದೆ ಅಂತ ನನ್ನ ಆಸೆ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ, ನಮ್ಮ ಜೊತೆ ನಿಲ್ತೀರಿ ಅನ್ನೋ ಭರವಸೆ ನನಗಿದೆ. ಸೊ ಚಿತ್ರಾನ್ನ 15ನೇ ತಾರೀಕು ಬಂದು ಎಲ್ಲರೂ ನೋಡೋ ಹಾಗೆ ನಿಮ್ಮ ಕಡೆಯಿಂದ ಒಂದು ಮನವಿನ ಕಳಿಸ್ಕೊಟ್ರೆ ಜನರು ಬಂದೇ ಬರ್ತಾರೆ ಅನ್ನೋ ಆಸೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೀಗ ಸೂರ್ಯಿ ಅನ್ನುವಂತಹ ಪಾತ್ರವನ್ನು ನಿಭಾಯಿಸಿದ್ದೀರಾ, ಅದ್ರ ಬಗ್ಗೆ. ಎಲ್ಲರಿಗೂ ನಮಸ್ಕಾರ.
ನಾವೆಲ್ಲ ಟ್ರೈಲರ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬಿಟ್ಟಿರ್ತೇನೆ, ಇವರು ಹೇಮಂತ್ ಒಂಥರ ಚೆನ್ನಾಗಿದೆ ಅಂತಲೇ ಹೇಳಬೇಕು, ಆ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವರ್ಕ್ ಶುಡ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಂತ ನನ್ನ ಬಿಲೀಫ್. ನಾನು ಇವಾಗ ಏನಂತ ಮಾತಾಡೋದು ಹೊಳಿತಾ ಇಲ್ಲ. ಒಬ್ಬ ಕಥೆಗಾರ ತಾನು ಬರೀತಾರೋ ಪಾತ್ರವನ್ನೇ ಎದುರುಗೊಂಡಾಗ ಅದು ಯಾವ ರೀತಿ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡುತ್ತೆ, ಇವನು ಅವನನ್ನು ಸೃಷ್ಟಿಸ್ತಾ ಇದ್ದಾನೆ ಅಥವಾ ಅವನು ಇವನ ಮೂಲಕ ಕತೆ ಹೇಳ್ಕೊತಾ ಇದ್ದಾನ ಅನ್ನೋ ಒಂದು ಐಡಿಯಾ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡಿರೋದು. ಅದು ತಮಸು ಚಿತ್ರದಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಕ್ಕೆ ಬಂದಿದ್ದ ಒಂದು ಐಡಿಯಾ ನನಗೆ. ಕಾಸ್ಟಿಂಗ್ ಟೈಮ್ನಲ್ಲಿ ನಾವು ಬರೆದಿರೋ ಕಥೆ, ನಮ್ಗೆ ಹತ್ತಿರವಾಗಿರೋ ಒಂದು ಕಥೆನಲ್ಲಿರೋ ಪಾತ್ರಗಳು ನಮಗೆ ಎಷ್ಟು ನಿಜವಾಗ್ಬಿಟ್ಟಿರತ್ತೆ ಅಂತಂದರೆ, ಒಬ್ಬ ಜೀವಂತ ವ್ಯಕ್ತಿ, ಒಬ್ಬ ಆರ್ಟಿಸ್ಟ್ ಬಂದು ಅದಕ್ಕೆ ಆಡಿಷನ್ ಮಾಡಿ ಹೋದ್ಮೇಲೂ ಕೂಡ ಆ ಸಮತೋಲನ ಮಾಡೋದು ವಿತ್ ಅ ಲೈವ್ ವಿತ್ ಅ ಲಿವಿಂಗ್ ಪರ್ಸನ್ ಆ್ಯಂಡ್ ಅನ್ ಇಮ್ಯಾಜಿನರಿ ಕ್ಯಾರೆಕ್ಟರ್, ಬಟ್ ಫಾರ್ ಅಸ್ ದ ಕ್ಯಾರೆಕ್ಟರ್ ಇಸ್ ರಿಯಲ್. ಸೊ ಐಡಿಯಾ ನನಗೆ ಅಲ್ಲಿಂದ ಒಂದು ಸೀಡಾಗಿ ಉಳ್ಕೊಂಡಿತ್ತು. ಕೆಲವು ವರ್ಷಗಳ ನಂತರ ಅದು ಒಂದು ಸ್ಕ್ರಿಪ್ಟಾಗಿ ಬದಲಾಯಿತು, ಈ ಥರ ಪಾತ್ರಗಳದ್ದು ಕ್ರಿಯೇಟ್ ಆಗಿ. ಒಂಥರ ಜರ್ನಿನೂ ಹಾಗೆ ಇದೆ, ಈ ಕಥೆನಲ್ಲಿ ಹೇಗೆ ಕಥೆಗಾರ ಹೇಳಿಸ್ಕೊಂಡು ಕಥೆ ಹೇಳಿಸ್ಕೊಂಡು ಹೋಗುತ್ತೋ ಅದೇ ರೀತಿ ಬರೆಯೋ ಎಕ್ಸ್ಪೀರಿಯನ್ಸ್ ಕೂಡ ನಂದು ಒಂಥರ ಸಿಮಿಲರ್. ಆ ಕ್ಯೂರಿಯಾಸಿಟಿ ಏನಕ್ಕೆ ಬಂತು ಅಂದರೆ, ಎಲ್ಲರಿಗೂ ಸಿಗೋದು ಅಷ್ಟೇ ಅಕ್ಷರಗಳು, ಯಾವುದೇ ಭಾಷೆ ತೊಗೊಂಡ್ರು ಇಂಗ್ಲೀಷ್ ಅಂತ ತೊಗೊಂಡ್ರೆ 26 ಅಕ್ಷರ ಎಲ್ರಿಗೂ ಸಿಗೋದು, ಬಟ್ ಕೆಲವು ಕತೆ ಕೆಲವರಿಂದಲೇ ಬರುತ್ತೆ, ಕೆಲವ್ರ ಪದ್ಯ ಕೆಲವರಿಂದಲೇ ಬರುತ್ತೆ. ದಿ ಸೇಮ್ ಆಲ್ಫಬೆಟ್ಸ್ ಗೆಟ್ ರಿಅರೇಂಜ್ಡ್, ಸಮಥಿಂಗ್ ಎಲ್ಸ್ ಗೆಟ್ಸ್ ಕ್ರಿಯೇಟೆಡ್. ಯಾಕೆ ಹಾಗೆ? ಸೊ ಅದನ್ನು ನಾವು ಸೃಷ್ಟಿಸ್ತಾ ಇದ್ದೋ, ಅದು ನಮ್ಮನ್ನು ಆಯ್ಕೆ ಮಾಡ್ಕೋತಾ ಇದ್ದೀವೋ ಅನ್ನೋ ಎಳೆನಲ್ಲಿ ಕಥೆ ಶುರುವಾಗಿದ್ದು. ಈ ಚೌಕಟ್ಟಿನಲ್ಲಿ ಒಂದು ಎಮೋಷ್ನಲ್ ಡ್ರಾಮಾ, ಅಟ್ ದಿ ಎಂಡ್ ಆಫ್ ದ ಡೇ ಅದು ಎಮೋಷನ್ ಮೇಲೇ ಹೋಗೋ ಅಂತ ಸಿನಿಮಾ ನನ್ನ, ನಾನು ಮಾಡಕ್ಕೆ ಪ್ರಯತ್ನ ಪಟ್ಟಿರೋದಂತೂ ಒಂದು ಎಮೋಷ್ನಲ್ ಡ್ರಾಮಾ. ಈ ಚೌಕಟ್ಟಿನಲ್ಲಿ ಎಲ್ಲೋ ಒಬ್ಬ ರೈಟರ್ ಇದ್ದಾನೆ ದೂರದಲ್ಲಿ, ಒಂದು ಸಣ್ಣ ಮನೆ, ಒಂದು ಎಲ್ಲೋ ಗುಡ್ಡದಲ್ಲೋ ಒಬ್ಬನೇ ಇದ್ದಾನೆ, ಅವನ ಪ್ರಪಂಚ ನಮಗಿಂತ ಸ್ವಲ್ಪ ದೂರ ಆಗುತ್ತೆ. ನಾವೆಲ್ಲರೂ ಕಥೆಗಾರರೆ, ಬೆಳಗ್ಗೆ ಅಂದರೆ ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ಕೇಳೋವರೆಗೂ ಕಥೆಗಳು ಹೇಳ್ತಾನೆ ಇರ್ತೀವಿ, ದಿನಾಗ್ಲೂ ಕತೆ ಸೃಷ್ಟಿಸ್ಕೊಳ್ತಾನೆ ಇರ್ತೀವಿ. ಹಾಗಾಗಿ ಇದು ನನ್ನ ಪ್ರಪಂಚದಲ್ಲೇ, ನನ್ನ ಸುತ್ತಮುತ್ತನೇ ನಡೆಯೋ ಒಂದು ಕಥೆ, ನಂದೇ ಕಥೆ ಅಂತ ನೋಡಿದವ್ರಿಗೆ ಅನ್ನಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ಐಡಿಯಾ ಏನಿದೆ, ಕಥೆ ಒಂದು ಬಿಜಾರ್ ಟರ್ನ್ ಆಫ್ ಇವೆಂಟ್ಸ್ ಅಂತ ಏನು ಹೇಳ್ತೀವಿ, ಕಥೆಗಾರ ಪಾತ್ರ ಮೀಟ್ ಮಾಡೋದು, ಅದನ್ನು ಒಂದು ರಿಯಲ್ ಸೆಟ್ಟಿಂಗಲ್ಲಿ ತೊಗೊಂಬಂದು ಹೇಳೋ ಪ್ರಯತ್ನ. ಅದು ಬರೆದಾಗ ನಾನು ಒರಿಜಿನಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಒಬ್ಬ ರೈಟರ್ ಮತ್ತು ಕ್ಯಾರೆಕ್ಟರ್ ಮೀಟ್ ಮಾಡೋ ಸನ್ನಿವೇಶಗಳು ಲಿಟ್ರೇಚರಲ್ಲಿ, ವರ್ಲ್ಡ್ ಲಿಟ್ರೇಚರಲ್ಲಿ, ವರ್ಲ್ಡ್ ಸಿನಿಮಾನಲ್ಲಿ, ಥಿಯೇಟರಲ್ಲಿ ಎಕ್ಸ್ಪ್ಲೋರ್ ಆಗಿರುವಂಥದ್ದು. ಯಾವುದೇ ರೆಫರೆನ್ಸ್ ಕೊಟ್ಟು ಹಂಗಿದೆಯಾ ಅಂತ ಹೋಗಿ ನಾನು ಆ ಸಿನಿಮಾ ನೋಡಿದಾಗ, ಫಾರ್ಚುನೇಟ್ಲಿ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ತುಂಬ ಒರಿಜಿನಲ್ ಆಗಿದೆ ಅಂತ. ಕೆಲವರು ನಿರ್ದೇಶಕರು ನನ್ನ ಮುಂಚೆ ಇದನ್ನು ಯಾರಿಗೆ ತೋರ್ಸೋಕ್ಕಾಗಿದೆ ಅವರು ಕೂಡ ಈ ಥರ ಐಡಿಯಾ ನಾನು ನೋಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಒಬ್ಬರು ತುಂಬ ಹಿರಿಯ ಸಾಹಿತಿ, ಒಬ್ಬ ಅವ್ರ ಹೆಸರು ತೊಗೊಳ್ಳೋ ಲಿಬರ್ಟಿ ನಾನು ತೊಗೊಳ್ಳಲ್ಲ, ಬಟ್ ತುಂಬ ಸೀನಿಯರ್ ಸಾಹಿತಿ ಕನ್ನಡದವರು, ಕೆಲವು ವರ್ಷದ ಹಿಂದೆ ಈ ಥರ ಒಂದು ಐಡಿಯಾದ ಮೇಲೆ ವರ್ಕ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ನನಗೆ ತಿಳಿಸಿದ ಮಾತು, ಕನ್ನಡದ ಮಟ್ಟಿಗೆ ಲಿಟ್ರೇಚರಲ್ಲಿ ಅಥವಾ ಸಿನಿಮಾನಲ್ಲಿ ನನಗೆ ತಿಳಿದಿಲ್ಲ ಇದೆ ಎಕ್ಸ್ಪ್ಲೋರ್ ಆಗಿರೋದು ಅಂತ. ಸೊ ಅದೊಂದು ಧೈರ್ಯ ಇದೆ, ಲೈಕ್ ದಿ ಎಂಡ್ ಆಫ್ ದ ಡೇ ಏನೂ ಇಲ್ಲ ಅಂದ್ರೂ ಅಟ್ ಲೀಸ್ಟ್ ಒಂದು ತುಂಬ ಯುನೀಕ್ ಆಗಿರೋ ಕಥೆ. ಪ್ಲಸ್ ನನ್ನ ಜೊತೆ ಕೆಲಸದಲ್ಲಿ ಕಥೆ ಬರೆಯುವಾಗ ನನ್ನ ಜೊತೆ ಇದ್ದವರು ನನಗೆ ಕೇಳಿದ ಪ್ರಶ್ನೆಗಳು, ಅದಾಗಿದ್ದ ಐಟರೇಷನ್ಸು, ಅದೆಲ್ಲ ಅಟ್ ಲೀಸ್ಟ್ ಐ ಆಮ್ ಕಾನ್ಫಿಡೆಂಟ್ ದಟ್ ಯು ವಿಲ್ ಟೇಕ್ ಹೋಮ್ ಅ ವೆರಿ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿ. ಇನ್ನೇನಾದರೂ ಹೇಳೋದಿದೆಯಾ ಗೊತ್ತಿಲ್ಲ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್, ತುಂಬ ಜೊತೆಗೆ ನಿಂತು ಮಾಡಿದ್ದಾರೆ. ಸಂಬಂಧಗಳ ಕಥೆ ನಾನು ನನ್ನ 15 ವರ್ಷದ ಈ ಸಿನಿಮಾ ಜರ್ನಿ ಸೋಫಾರ್ ಏನಾಗಿದೆ ಅದರಲ್ಲಿ ಬೆಳೆಸ್ಕೊಂಡಿದ್ದ ಸಂಬಂಧಗಳನ್ನ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬ ಸಂತೋಷದಿಂದ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅಟ್ ದಿ ಎಂಡ್ ಆಫ್ ದ ಡೇ ನನ್ ಆಫ್ ದಿಸ್ ಮ್ಯಾಟರ್ಸ್ ಟು ದಿ ಆಡಿಯನ್ಸ್, ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ, ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗುತ್ತೆ ಅಷ್ಟೇ ಮ್ಯಾಟರ್ ಆಗೋದು. ಸೊ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಹೋಪ್ ದ ವರ್ಕ್ ಆಲ್ಸೋ ಸ್ಪೀಕ್ಸ್ ಫಾರ್ ಇಟ್ ಸೆಲ್ಫ್. ನಿಮ್ಮ ಸಹಕಾರ, ನಿಮ್ಮ ಎನ್ಕರೇಜ್ಮೆಂಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ ಹೀಗೆ ಕಥೆಗಳು ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಹೆಸರು ಮಾಯಾ, 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 ಮಾಯಾ ಅಂತ ನಾವು ತುಂಬ ಕೇಳಿದ್ದೀವಿ ಇವತ್ತು ಬೆಳಗ್ಗೆಯಿಂದ. ಸೊ ಆ್ಯಕ್ಚುಲಿ ಒಂದು ಕಲಾವಿದೆಯದ ಪಾತ್ರ. ಇಷ್ಟು ವರ್ಷ ನಾನು ಸುಮಾರು 10 ವರ್ಷ ಆಯಿತು ಫಿಲ್ಮ್ ಇಂಡಸ್ಟ್ರಿಗೆ ಬಂದು, ಬಟ್ ಇಲ್ಲಿ ತನಕ ಐ ಹ್ಯಾವ್ ನೆವರ್ ಗಾಟನ್ ಅ ಚಾನ್ಸ್ ಟು ಪ್ಲೇ ಅನ್ ಆರ್ಟಿಸ್ಟ್ ಆರ್ ಅ ಕಲಾವಿದೆ. ಆ್ಯಂಡ್ ಥ್ಯಾಂಕ್ಸ್ ಸೂರ್ಯ ಫಾರ್ ಗಿವಿಂಗ್ ಮಾಯಾ ಟು ಮೀ. ಮಾಯಾ ಈ ಕಥೆ ಇನ್ಫ್ಯಾಕ್ಟ್ ಸೂರ್ಯ ವಶಿಷ್ಠ ಅವರು ನನ್ನ ಹತ್ರ ಬಂದು ತುಂಬ ವರ್ಷಗಳ ಹಿಂದೆ ಹೇಳಿದ ಕಥೆ. ಆನಂತರ ಶೂಟ್ ಮಾಡೋ ಅಷ್ಟರಲ್ಲಿ ಕಥೆದ ರೂಪ ಅಲ್ಲ ಪ್ಯಾಕೇಜಿಗೆ ಇದೆ ಅಲ್ಲ ನರೇಷನ್ ತುಂಬಾ ಬದಲಾಗಿತ್ತು. ಸೊ ಫೈನಲಿ ನಾವು ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಎನ್ ಎಕ್ಸ್ಟ್ರೀಮ್ಲಿ ಫನ್ ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಬಿಕಾಸ್ ಆ ಟೈಮಲ್ಲಿ ನಾನು ನನ್ನ ಮಗಳ ಜೊತೆ ಮಾಡಿದ ಮೊದಲನೇ ಸಿನಿಮಾ. ಸೊ ಜಾನ್ಕಿನ ಲಿಟ್ರಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಅಲ್ಲ ನಮ್ಮ ಅಮ್ಮ ಸೆಟ್ಟಿಗೆ ಕರ್ಕೊಂಬಂದು ಒಟ್ಟಿಗೆ ಒಂದು
ಒಂದು ಒಂದು ಒಂದು ಆಲ್ಮೋಸ್ಟ್ ಲೈಕ್ ಒನ್ ಫ್ಯಾಮಿಲಿ ಸಿಚುವೇಶನ್ ಆನ್ ಒನ್ ಸೈಡ್ ಆ್ಯಂಡ್ ಅ ಪ್ರೊಫೆಷನ್ ಸಿಚುವೇಶನ್ ಆನ್ ದಿ ಅದರ್. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿ ಸಪೋರ್ಟ್ ದ್ಯಾಟ್ ದ್ಯಾಟ್ ಪೀಪಲ್ ವುಡ್ ಗಿವ್ ಯಂಗ್ ಮದರ್ಸ್ ಆನ್ ಸೆಟ್ ವಿ ಹಾರ್ಡ್ಲಿ ಸಿ, ಆ್ಯಂಡ್ ಅದು ಈ ತಂಡ ಈ ಸಿನಿಮಾ ನನಗೆ ಕೊಡ್ತು. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ದ್ಯಾಟ್ ವಾಸ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ನಾನು ಈ ಸಿನಿಮಾನ ಒಂದು ಆಪರ್ಚುನಿಟಿಯಾಗೆ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಕೂಡ ನನಗೆ ಸಾರಾಂಶ ಸಿಕ್ಕಿದ್ದು, ಅದ್ರ ಜೊತೆ ನಿಂತ್ಕೊಂಡು ಇವತ್ತು ನಿಮ್ಮ ಮುಂದೆ ತರೋದು ಕೂಡ ತುಂಬ ಹೆಮ್ಮೆಯಿಂದ ತುಂಬ ಹೆಮ್ಮೆಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಫೆಬ್ರವರಿ 15th, ಪ್ಲೀಸ್ ಸಿನಿಮಾ ನೋಡಿ, ತಿಳಿಸಿ ನಿಮ್ಮ ಅಭಿಪ್ರಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮಾ. ಹೇಮಂತ್, ಎಲ್ಲರಿಗೂ ನಮಸ್ಕಾರ. ನನಗೆ ಶ್ರುತಿ ಅವ್ರು ಫೋನ್ ಮಾಡಿ ಈ ಥರ ಒಂದು ಟ್ರೈಲರ್ ಲಾಂಚ್ ಇದೆ ಬರ್ತೀರಾ ಅಂದಾಗ ಬರ್ತೀನಿ ಅಂದರೆ, ಬಟ್ ಐ ಡೋಂಟ್ ನೋ, ನಾನು ಮೇನ್ ಯೂಶ್ವಲಿ ಇದರಿಗೆ ಅಭ್ಯಾಸ ಇಲ್ಲ, ಬಟ್ ಬಿಕಾಸ್ ಐ ಆಮ್ ವೆರಿ ಇಂಟ್ರೋವರ್ಟೆಡ್. ನಾನು ಸೂರ್ಯ ಅವರು ಆಮೇಲೆ ನಂಗೆ ಫೋನ್ ಮಾಡಿದಾಗ ನಾನು ಅದನ್ನೇ ಹೇಳಿದೆ ಅವರಿಗೆ, ಐ ಆಮ್ ವೆರಿ ಇಂಟ್ರೋವರ್ಟೆಡ್, ಐ ಆಮ್ ನಾಟ್. ನನ್ನ ಸಿನಿಮಾ ನನ್ನ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡೋದು, ದ ಗ್ಲಾಮರ್ ಸೈಡ್ ಆಫ್ ಇಟ್ ಡಸ್ ನಾಟ್ ಇಂಟ್ರೆಸ್ಟ್ ಮೀ. ಸೊ ನನಗೆ ಈ ಥರ ಒಂದು ಫಂಕ್ಷನಿಗೆ ಬರೋದು ನಿಮ್ಗೆ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆಗಲ್ಲ ಸೂರ್ಯ ಅಂತ ಕರೆಕ್ಟ್ ಟೋಲ್ಡ್ ಮ್ಯೂಸ್ ಲೈಕ್ ಇಲ್ಲ ಇಲ್ಲ ಬರ್ತೀನಿ ಅಂತ. ಬಟ್ ನನಗೆ ಟ್ರೈಲರ್ ನೋಡಿದ್ದೆ ಮುಂಚೆನೆ ಕಳಿಸಿದ್ರು. ಸೊ ಒಂದು ಕಥೆಗಾರನ ಬಗ್ಗೆ ಕತೆ ಮಾಡೋದು ಇಸ್ ವೆರಿ ಚಾಲೆಂಜಿಂಗ್ ಥಿಂಗ್, ಅಂದರೆ ಅದು ತುಂಬ ಒಂದು ಇಂಟ್ರೆಸ್ಟಿಂಗ್ ಸ್ಪೇಸ್ ವೇರ್ ಸೂರ್ಯ ಹ್ಯಾಸ್ ಗಾನ್. ಇಟ್ಸ್ ಎ ಅದು ತುಂಬ ಸುಲಭದ ಕೆಲಸ ಅಂತ ಅನಿಸುತ್ತೆ. ಹೆಮಿಂಗ್ವೇ ಅವರು ಒಂದು ಕೋಟ್ ಇದೆ ಅವ್ರದ್ದು, ವೆರಿ ಸೇಸ್ ರೈಟಿಂಗ್ ಇಸ್ ವೆರಿ ಈಸಿ, ಯು ಸಿಟ್ ಇನ್ ಫ್ರಂಟ್ ಆಫ್ ದ ಟೈಪ್ ರೈಟರ್ ಆ್ಯಂಡ್ ಯು ಬ್ಲೀಡ್. ಅಂದರೆ ಅದು ನನಗೆ ವರ್ಷಕ್ಕೆ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಮಾಧ್ಯಮ ಮಿತ್ರರು ತುಂಬ ಜನ ಇವಾಗ ಹೇಳ್ತಾ ಇದ್ರು ನನಗೆ ಜಸ್ಟು, ಮತ್ತು ಖಂಡಿತ ನನಗೂ ಆಸೆ ಇದೆ. ಬಟ್ ಟೈಪ್ ರೈಟರ್ ಮುಂದೆ ಕೂತ್ಕೊಂಡಾಗ ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗ ಬರೆಯೋಕ್ಕೆ ತುಂಬ ಒದ್ದಾಡ್ತೀವಿ, ಅಂದರೆ ಆ್ಯಸ್ ಅ ರೈಟರ್. ಐ ಥಿಂಕ್ ಅದನ್ನು ತುಂಬ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಓನ್ಲಿ ಇಫ್ ಯು ಆರ್ ಎ ರೈಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಡಿಸಿಪ್ಲಿನ್ ಇಟ್ ರಿಕ್ವೈರ್ಸ್. ಆ್ಯಂಡ್ 4 ಗಂಟೆ ಬರೀ ಖಾಲಿ ಪೇಜ್ ಮುಂದೆ ಕೂತು ಸುಸ್ತಾಗೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಕೆಲವೊಮ್ಮೆ. ಸೊ ಅದು ನನಗೆ ತುಂಬ ಹಿಡಿಸ್ತು, ಆ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಪ್ಲಸ್ ಒಂದು ಕ್ಯಾರೆಕ್ಟರ್ ಜೊತೆ ಒಂದು ರೈಟರ್ದು ಮಾತುಕತೆ ಆಗುತ್ತೆ ಅನ್ನೋದೇ ಥಾಟೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಸೂರ್ಯ ಅವ್ರು ಹೇಳ್ದಂಗೆ ಇಟ್ ಈಸ್ ಎಲ್ಲ ಥರ ಕತೆಗಳು ಬಂದಿದೆ, ಅದು ಇಟ್ಸ್ ನಾಟ್ ಅಬೌಟ್ ಒರಿಜಿನಾಲಿಟಿ, ಇಟ್ ಇಸ್ ಅಬೌಟ್ ವಾಟ್ ಟೇಕ್ ಹೀ ಹ್ಯಾಸ್. ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೇಕ್, ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಡೆವಲಪ್ ಆಗುತ್ತೆ. ನೀವು ನಿಮ್ಮ ಕ್ಯಾರೆಕ್ಟರ್ಸ್ ಆಗ್ತೀರ, ನಾನು ಬರೀಬೇಕಾದ್ರೆ ನನ್ನ ಕ್ಯಾರೆಕ್ಟರ್ಸ್ ನಾನು ಆಗಿದ್ದೀನಿ. ಸೊ ಅದು ಗೋಧಿವಣ್ಣ ಆಗಿರ್ಬೋದು, ಕವಲುದಾರಿ ಆಗಿರ್ಬೋದು, ಅಥವಾ ಸಪ್ತ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನು ನಾನು ಅಂದರೆ ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರದ್ದು ಇನ್ಸೆಕ್ಯೂರಿಟೀಸ್ ನಂಗೆ ಗೊತ್ತು. ಸೊ ಆ ಸ್ಪೇಸ್ಗೆ ಆ ಸ್ಪೇಸಲ್ಲಿ ಇರ್ತೀವಿ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಆ್ಯಂಡ್ ತುಂಬ ಧೈರ್ಯ ಬೇಕು, ಅಂದರೆ ಯೂಶ್ವಲಿ ಹೋಗಿರೋ ಜಾಗಕ್ಕೇ ಹೋಗಿ ಹೋಗಿ ಸಿನಿಮಾ ಮಾಡೋದು ಈಸ್ ಯೂಶ್ವಲಿ ಹೌ ಇನ್ ಇಂಡಸ್ಟ್ರಿ ಫಂಕ್ಷನ್ಸ್. ಹೋಗಿಲ್ದೇ ಇರೋ ಜಾಗಕ್ಕೆ ಹೋಗಿ ಕತೆ ಮಾಡೋದು ಅಥವಾ ನೋಡಿಲ್ದೇ ಇರೋ ಜಾಗಕ್ಕೆ ಅಥವಾ ನಾನು ಹೇಳ್ತಾ ಇರೋದು ಎಮೋಷ್ನಲ್ ಸ್ಪೇಸ್ ಅಥವಾ ಕತೆ ಇರೋ ಶೈಲಿ ಅದು ಒಂದು ಹೊಸ ಜಾಗಕ್ಕೆ ಹೋಗಿ ಕತೆ ಮಾಡೋದು ಇಸ್ ಅ ವೆರಿ ರಿಸ್ಕಿ ಥಿಂಗ್ ಫಾರ್ ಎವ್ರಿಬಡಿ. ಆ್ಯಂಡ್ ಅದನ್ನು ಅಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಅಷ್ಟು ಶ್ರಮೆಯಿಂದ ಮಾಡಿರೋದು ಅದೇ ದೊಡ್ಡ ಸಾಹಸ. ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಆ್ಯಂಡ್ ಸೂರ್ಯ ಫಾರ್ ದ್ಯಾಟ್. ಸಿನಿಮಾ ಮಾಡೋದು ಇವತ್ತಿನ ಕಾಲ ಮನಕ್ಕೆ ಈ ಥರ ಸಿನಿಮಾ ಮಾಡೋದು ಭಾಳ ಕಷ್ಟ. ನಮ್ಮ ಆಡಿಯನ್ಸ್ಗೆ ಅಟೆನ್ಷನ್ ಜೊತೆ ನಾವು ಅಟೆನ್ಷನ್ಗೋಸ್ಕರ ತುಂಬ ಹೋರಾಟ ಮಾಡಬೇಕಾಗತ್ತೆ. ಆ್ಯಂಡ್ ಅಂದರೆ ಕಾಂಟ್ರವರ್ಷಿಯಲಾಗಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಥಿಂಗ್ಸ್ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ ಜೊತೆ ಕಾಂಪಿಟೇಷನ್ ಇದೆ ನಮ್ದು, ಇವತ್ತು ಬಿಗ್ ಬಾಸ್ ಜೊತೆ ಕಾಂಪಿಟೇಷನ್ ಇದೆ ಇವತ್ತು. ಅಂಥವ್ರನ್ನ ಒಂದು ಕತೆ ಬಂದು ಅನುಭವಿಸಿ ಆ ಥರ ಒಂದು ಸಿನಿಮಾ ಮಾಡ್ತೀವಿ, ಆ ಥರ ಒಂದು ದಿಕ್ಕಲ್ಲಿ ಹೊಸ ಥರ ಪ್ರಯತ್ನ ಪಡ್ತೀವಿ ಅನ್ನೋದು ತುಂಬ ಧೈರ್ಯ ಬೇಕು. ಸೊ ಐ ಹೋಪ್ ಈ ಥರ ಪ್ರಯತ್ನಗಳಿಗೆ ಮಾಧ್ಯಮದಿಂದ ಮತ್ತು ಸಿನಿಮಾನ ಯಾರು ಇಷ್ಟಪಡ್ತಾರೆ, ಯಾರು
ಪ್ರೀತಿಸ್ತಾರೆ ಅಂಥವರು ಸಪೋರ್ಟ್ ಮಾಡಿ ಯಶಸ್ಸು ಕಾಣಿಸ್ಲಿ, ಯಶಸ್ಸು ಕೊಡಲಿ ಅಂತ ಹಾರೈಕೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಂದೇ ಒಂದು ಮಾತು, ಈಗ ನೀವು ಹೇಳಿದ್ರಲ್ಲ ದಟ್ ಯು ರಿಯಲಿ ಕನೆಕ್ಟೆಡ್ ಟು ವಾಟ್ ವಿ ಆರ್ ಟ್ರೈಂಗ್ ಟು ಸೇ, ಅದಕ್ಕೋಸ್ಕರ ಮಾತ್ರ ಸೂರ್ಯ ವಶಿಷ್ಠ ಅವರು ವಾಸ್ ವೆರಿ ಶೋರ್ ದಟ್ ಹಿ ವಾಂಟೆಡ್ ಯು ಹಿಯರ್ ಹೇಮಂತ್. ಸೊ ತುಂಬ ಥ್ಯಾಂಕ್ಸ್ ಇಡೀ ಟೀಮ್ ಇಂದ, ತುಂಬ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಟೈಮ್ ಔಟ್ ಆ್ಯಂಡ್ ಯಾ, ಥ್ಯಾಂಕ್ ಯು. ಹ್ಯಾವ್ ಟು ಥ್ಯಾಂಕ್ ಮೈ ಲೈಕ್ ನಾನು ಆ್ಯಕ್ಟು ಮಾಡಿರೋದ್ರಿಂದ, ಡಿರೆಕ್ಟು ಮಾಡಿರೋದ್ರಿಂದ, ನನ್ನ ಜೊತೆ ಶೂಟಿಂಗ್ನಲ್ಲಿದ್ದ ನನ್ನ ಟೀಮ್ ಅಷ್ಟೇ ನನ್ನ ಜೊತೆ ಶ್ರಮ ಎತ್ತಿದ್ದಾರೆ. ವಿ ವೆರ್ ಥರೋಲಿ ಆನ್ ದ ಸೇಮ್ ಪೇಜ್, ವಿಚ್ ಗೇವ್ ಮಿ ದ ಕಾನ್ಫಿಡೆನ್ಸ್ ಆ್ಯಂಡ್ ದ ಕಂಫರ್ಟ್ ಟು ಲೈಕ್ ಆ 30 seconds ಶಾರ್ಟ್ ಶುರು ಆಗೋಕ್ಕೆ ಮುಂಚೆವರೆಗೂ ನನ್ನ ಡಿರೆಕ್ಟರ್ ಆ 30 seconds ಹೋಗಿ ನಾನು ಅಭಯ ಆಗಿ ಕ್ಯಾಮ್ರಾ ಮುಂದೆ ಬರಬೇಕು. ಸೊ ಇನ್ ದ್ಯಾಟ್ ರಿಗಾರ್ಡ್ ಕಾರ್ತಿಕ್, ಪ್ರತಿಮಾ ಆ್ಯಂಡ್ ಮೈ ಅಸೋಸಿಯೇಟ್ ಡಿರೆಕ್ಟರ್ಸ್ ಆ್ಯಂಡ್ ಮೈ ಡಿ ಒ ಪಿ, ಅವರು ಓದಕ್ಕೆ ಅಮೆರಿಕಾಗೆ ಹೋಗಿದ್ದಾರೆ ಇವಾಗ ಫಿಲ್ಮ್ ಸ್ಟಡೀಸ್ಗೆ, ಬಟ್ ಅನಂತ್ ಭಾರದ್ವಾಜ್ ಆ್ಯಂಡ್ ಶಶಾಂಕ್ ಇಸ್ ಹಿಯರ್. ಸೊ ಟೆಕ್ನಿಕಲ್ ಟೀಮ್ನಲ್ಲಿದ್ದವರು ಅಷ್ಟೇ ಅಷ್ಟೇ ಆನ್ ದ ಸೇಮ್ ಪೇಜ್, ಅಷ್ಟೇ ಕ್ಲಾರಿಟಿನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ರಿಂದ ನನಗೆ ಇದು ಮಾಡೋಕ್ಕೆ ಸಾಧ್ಯವಾಯಿತು. ಸೊ ಐ ಡೂ ಹ್ಯಾವ್ ಟು ಅಕ್ನಾಲೆಜ್ ಅಪರಾಜಿತ್ ಆ್ಯಂಡ್ ಉದಿತ್ ಇಲ್ಲಿದ್ದಾರೆ, ಆಲ್ರೆಡಿ ಮಾತಾಡ್ತಾ ಇದ್ದಾರೆ, ಬಟ್ ಯಾ ಮಿಕ್ ಅವರು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸ್ಯಾಮ್, ಎಸ್ ಸ್ಯಾಮ್ ಇಲ್ಲಿದ್ದಾನೆ, ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಸ್ಯಾಮ್ ಇಂಡಿಪೆಂಡೆಂಟ್ ಸೌಂಡ್ ಟೆಕ್ನಿಷಿಯನ್ ಆಗಿ ಮಾಡಿರೋ ಮೊದಲನೇ ಸಿನಿಮಾ, ಅದ್ರದ್ದು ಕೂಡ ಹೆಮ್ಮೆ ಇದೆ. ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ನಾನು ಕಂಪೇರ್ ಮಾಡೋಕ್ಕೆ ಹೋದರೆ, ಸ್ಯಾಮ್ ಮತ್ತು ಅನಂತ್ ಮಾಡಿರೋ ಕೆಲಸ, ಅವ್ರು ಬೆಳೆಯೋದ್ರ ಬಗ್ಗೆ ನನಗೆ ಡೌಟೇ ಇಲ್ಲ, ಬಟ್ ಅವರು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ನನಗೆ ಹೆಮ್ಮೆ ಅನಿಸೋ ವಿಷಯ ಇಲ್ಲಿ ಅವ್ರ ಜರ್ನಿ ಶುರು ಆಯಿತು ಅಂತ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಕೊರಿಯೋಗ್ರಫಿ ರಾಮ್ ಮಾಡಿದ್ದಾರೆ. ಈ ನಶೆಯೋ ನಕಾಶೆಯೋ ಹಾಡಂತ ನಾವೇನು ನೋಡಿದ್ವಿ, ಈ ಹಾಡನ್ನ ಕೊರಿಯೋಗ್ರಫಿ ಮಾಡಿರೋದು ರಾಮ್. ಪ್ಲೀಸ್ ನಿಂತ್ಕೊಳ್ಳಿ, ಪ್ಲೀಸ್ ಶೋ ಯುವರ್ ಫೇಸ್. ಆಲ್ಟ್ ನಾವು ಆ್ಯಕ್ಚುಲಿ ಒಂದು 4 ಜನ ಸೇರಿಕೊಂಡು ಮಾಡಿದ್ದು, ನಮಗೆ ಸಫಿಷಿಯಂಟ್ ಟೈಮ್ ಇತ್ತು ಡೀಟೈಲಿಂಗಿಗೆ ಹೋಗೋದಕ್ಕೆ. ಸೊ ಸಮ್ ಆರ್ಟ್ ವರ್ಕ್ ನಾನೇ ಮಾಡಿದ್ದೀನಿ ಡಿಸೈನ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ. ಪ್ರತಿಮಾ ಶೀಸ್ ಅನ್ ಆರ್ಟಿಸ್ಟ್, ಅವರು ಸ್ವಲ್ಪ ಆರ್ಟ್ ವರ್ಕ್ ಮಾಡಿದ್ದಾರೆ. ವಿನೀತ್, ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ಕಮ್ ಫ್ರಮ್ ವಿನೀತ್ ಆಚಾರ್ಯ. ಸುಮಾರು ಒಂದು ಲೊಕೇಶನ್ ನಮಗೆ ಲಾಸ್ಟ್ ಮಿನಿಟಲ್ಲಿ ಸಿಗದೇ ಇದ್ದಾಗ ಇನ್ನೊಂದು ಲೊಕೇಶನ್ನ ನಾವು ಆ ಥರ ರೆಡಿ ಮಾಡಬೇಕು ಅಂದಾಗ ಅವ್ರ ಮನೇಲಿರೋ ಐಟಮ್ಸ್ನೆಲ್ಲ ನಾವು ತೊಗೊಂಡೋಗ್ಬಿಟ್ಟು ಅವ್ರ ಮನೆ ಖಾಲಿ ಮಾಡಿ ರೆಡಿ ಮಾಡಿದ್ದು. ಆ್ಯಂಡ್ ಇನ್ನು ಆ ಬೊಂಬೆಗಳ ಕ್ಯಾರೆಕ್ಟರ್ ನೋಡಿದ್ರಲ್ಲ, ಅದನ್ನ ಆ್ಯಕ್ಚುಲಿ ಸ್ಕಲ್ಪ್ಚರ್ ಕೂಡ ಮಾಡಿಸಿಟ್ಟಿದ್ದೀವಿ ಆ ಕ್ಯಾರೆಕ್ಟರ್ಸ್ದು. ಅದು ಮಿನಿ ಕ್ರಿಯೇಚರ್ ಅಂತ ಪುಣೆನಲ್ಲಿರೋ ಒಬ್ಬರು ಸ್ಕಲ್ಪ್ಟರ್, ಕನ್ನಡದವರೇ, ಬಟ್ ಅಲ್ಲಿ ಇದು ಮಾಡಿದ್ರು, ಅವರಿಗೆ ಫೋಟೋಸ್ ತೆಗೆದು ಕಳಿಸಿ ಅವ್ರು ಅಲ್ಲಿ ಅದನ್ನು ಸ್ಕಲ್ಪ್ ಮಾಡಿ ಕಳಿಸಿದ್ದು, ನಮಗೆ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಈ ಕಥೆ ನಾನು ಮೊದಲು ಶುರು ಮಾಡೋಕ್ಕೆ ಹೊರಟಾಗ ಸಾಹಸ ಅಂತ ತೊಗೊಂಡಾಗ, ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ನನಗೆ ಮುಂಚೆಯಿಂದನೂ ನಾನು ಮಾಡಿದ ಎಲ್ಲ ಪ್ರಯತ್ನಗಳಲ್ಲಿ ಬೆನ್ನೆಲುಬಾಗಿ ಸಪೋರ್ಟಾಗಿ ನಿಂತಿರೋ ನನ್ನ ಹೋಮ್ ಟೀಮ್, ಶಶಾಂಕ್, ರಮೇಶ್, ರಾಮ್, ಮಂಜುನಾಥ್, ರಾಮ್ ಪ್ರಸಾದ್ ಬಾಣವಾರ ಹೆಸರು, ಮತ್ತು ವರುಣ್ ಸುರೇಶ್ ವಿ ಎಫ್ ಎಕ್ಸ್ ಹ್ಯಾಂಡಲ್ ಮಾಡಿರೋದೆಲ್ಲ ಪೂರ್ತಿ ಆ ಹುಡುಗ, ಇವತ್ತು ಈಸ್ ಬಿಸಿ ವಿತ್ ಸಮಥಿಂಗ್ ಎಲ್ಸ್, ಸೊ ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಅಭಯ ಸಿಂಹ ಅವ್ರದ್ದು ಶಿಕಾರಿ, ಒಂದು ಶಿಕಾರಿಯ ಕತೆ ನಾನು ನೋಡಿಲ್ಲ ಸರ್, ಇಲ್ಲ. ಆ್ಯಕ್ಚುಲಿ ನನಗೆ ಆ ರೀತಿ ನೋಡೋಕೆ ಹೋದರೆ ನನ್ನ ಸಿನಿಮಾ ಎಕ್ಸ್ಪೋಜರ್ ಕಮ್ಮಿ, ಬಟ್ ಹಾಂ, ಓ ಆ ರೀತಿ, ರೈಟ್. ಸೊ ಇದು ಐಡಿಯಾ ನನಗೆ ಬಂದಿದ್ದು ಹೇಳಿದ್ನಲ್ಲ ತಮಸು ಟೈಮ್ನಲ್ಲಿ, ವಿಚ್ ವಾಸ್ ಇನ್ 2009-10. ಅದು ಆ್ಯಸ್ ಅ ಕಾನ್ಸೆಪ್ಟ್, ಆ್ಯಸ್ ಅ ಫಿಲಾಸಫಿ, ಬಟ್ ಅದು ಒಂದು ಎಮೋಷ್ನಲ್ ರೆಲ್ಮಿಗೆ ಬಂದು ಅದಕ್ಕೆ ಪಾತ್ರಗಳು ಸೃಷ್ಟಿಯಾಗಿ ಅದೊಂದು ಸ್ಕ್ರಿಪ್ಟ್ ಫಾರ್ಮ್ಯಾಟ್ ತೊಗೊಳ್ಳೋದಕ್ಕೆ ಟೈಮ್ ಹಿಡಿತು. ನಾನು ಆ ಟೈಮ್ನಲ್ಲಿ ಇದನ್ನು ಆ್ಯಕ್ಟಿವಾಗಿ ಕೂಡ ಪರ್ಸ್ಯೂ ಮಾಡ್ತಾ ಇರಲಿಲ್ಲ, ಬೇರೆ ಕೆಲಸಗಳು ನಂದು ನಡೀತಾನೆ ಇತ್ತು. ನಾನು ಶುರು ಮಾಡಿದ್ದು ಮೈ ಕರಿಯರ್ ಆ್ಯಸ್ ಆನ್ ಆ್ಯಕ್ಟರ್. ಸೊ ನನಗೆ ಆ್ಯಕ್ಟಿಂಗ್ ಮೊದಲ ಒಲವು, ಹಂಗೆ ನೋಡೋಕ್ಕೆ ಹೋದರೆ ಎವ್ರಿಥಿಂಗ್ ಎಲ್ಸ್ ಹ್ಯಾಸ್ ಹ್ಯಾಪೆಂಡ್ ಲೈಕ್ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಂಗೆ, ಸಿನಿಮಾನಲ್ಲೇ ಇರಬೇಕು. ಸೊ ಹೇಗಾದ್ರೂ ಮಾಡಿ ಈ ಐ ಶುಡ್ ಕೀಪ್ ಮೇಕಿಂಗ್ ಫಿಲ್ಮ್ಸ್, ಐ ಶುಡ್ ಕೀಪ್ ಟೆಲ್ಲಿಂಗ್ ಸ್ಟೋರೀಸ್ ಅನ್ನೋ ಒಂದು ಆಸೆಯೋ ಛಲವೋ ಹಟವೋ ಏನಾದರೂ ಕರಿಬೋದು. ಎಡಿಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಫೋಟೋಗ್ರಫಿ ಮಾಡಿದ್ದೀನಿ, ಕೆಲವು ಶಾರ್ಟ್ ಫಿಲ್ಮ್ಸಲ್ಲಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ವಿ ಎಫ್ ಎಕ್ಸ್ ಮಾಡಿದ್ದೀನಿ. ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ನನಗೆ ಇವಾಗ ಹೆಲ್ಪ್ ಆಯಿತು ಈ ಸಿನಿಮಾ ಮಾಡುವಾಗ. ಸೊ ಪ್ರತಿ ಸಿನಿಮಾದ ಅದರದೇ ಒಂದು ಜರ್ನಿ ಇರುತ್ತೆ. ಈ 11 ವರ್ಷದಲ್ಲಿ ನಾನು ಬರೀ ಇದೊಂದನ್ನೇ ಮಾಡಿಲ್ಲ, ಬೇರೆ ಬೇರೆ ಸ್ಕ್ರಿಪ್ಟ್ಸು ಬರೆದಿಟ್ಕೊಂಡಿದ್ದೀನಿ, ಕೆಲವು ಐಡಿಯಾಸ್ ಇದೆ. ಮಟೀರಿಯಲೈಸ್ ಆಗಿದ್ದು ಇದು ಮೊದಲು, ಆ್ಯಂಡ್ ಇದು ಮೆಟೀರಿಯಲೈಸ್ ಫಸ್ಟು ಈ ಸಿನಿಮಾನ ತೊಗೊಳ್ಳೋಣ ಅಂತ ಅನಿಸಿದ್ದು ಕೂಡ ಮನಸ್ಸಿಗೆ ತುಂಬ ಹತ್ತಿರ. ಆ ಕಾರಣಕ್ಕೋಸ್ಕರ ತುಂಬ ಇಂಟಿಮೇಟ್ ಸ್ಟೋರಿ ಅಂತಾರಲ್ಲ ಆ ರೀತಿ.
ಅದು ಒಂದು ಒಂದು ಸ್ಕೇಲಲ್ಲೇ ಹೇಳಬೇಕು, ಒಂದು ಶೈಲಿನಲ್ಲೇ ಹೇಳಬೇಕು ಅನ್ನೋದು ಕ್ಲಾರಿಟಿ ಮುಂಚೆಯಿಂದ ಆಯಿತು. ಇದು ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನು ಈ ಕಥೆ ನಾನು ಇವಾಗ ಹೇಳಬಲ್ಲೆ. ಇನ್ನೂ ಸ್ವಲ್ಪ ಹುಚ್ಚುಚ್ಚಾಗಿರೋ ಐಡಿಯಾಸ್ ಬಂದಿದೆ, ಅದು ಹೇಳೋದಕ್ಕೆ ಈ ಮೆಚುರಿಟಿ ಗಳಿಸೋದಿತ್ತು ನನಗೆ. ಸೊ ಹಾಗಾಗಿ ಅದರದೇ ಟೈಮ್ ತೊಗೊಂಡ್ರು ಕೂಡ ಇದು ಈ ಕಥೆ ನಾನು ಮೊದಲು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಮಾಡಿರೋದು ಸರ್. ಅದು ಒಂದು ಕಾರಣ ನಿಮಗೆ ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ. ಬಟ್ ಇನ್ನು ಮತ್ತೊಂದು ಕಾರಣ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈಕೆ ಕಲಾವಿದೆ, ಆರ್ಟಿಸ್ಟ್. ಸೊ ನಾವು ಯಾವುದೇ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ಟಾರ್ಟ್ ಟು ಫಿನಿಶ್ ಅದು ಒಂದು ಇದ್ರಲ್ಲಿ ಹೋಗುತ್ತಲ್ಲ. ಪ್ಲಸ್ ಈ ಸಿಡಕ್ಷನ್ ಆಫ್ ಡ್ರೀಮ್ಸ್ ಅನ್ನೋ ಒಂದು ಫ್ರೇಸ್ ಇತ್ತು ನನಗೆ. ಕನಸು ಜೀವನದಲ್ಲಿ ನಾವು ಬೇರೆ ಬೇರೆ ವಿಷಯಕ್ಕೆ ಯಾವ್ದಾದ್ರು ತ್ಯಾಗ ಮಾಡೋಕ್ಕೆ ಬಂದಾಗ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಬಟ್ ನಮ್ಮ ಕನಸಿನ ವಿಷಯ ಬಂದಾಗ ಪಟ್ ಅಂತ ರೆಡಿ ಆಗ್ತೀವಿ. ಏನು ತ್ಯಾಗ ಮಾಡಬೇಕಾದ್ರೂ ಐ ಆಮ್ ರೆಡಿ, ಐ ಮೇಕ್ ಎನಿ ಸ್ಯಾಕ್ರಿಫೈಸ್ ಟು ಚೇಸ್ ಮೈ ಡ್ರೀಮ್ಸ್ ಅಂತ. ಸೊ ಆ ಫಿಲಾಸಫಿನ ಎಕ್ಸ್ಪ್ಲೋರ್ ಮಾಡುವಂತಹ ಸಾಹಿತ್ಯದಲ್ಲಿ ಹಾಡು ಬರೆದಿರೋದು. ಮಾಯೆ ಅನ್ನೋ ಕ್ಯಾರೆಕ್ಟರ್ ಕೂಡ ಇನ್ ಅ ವೇ ಪ್ರಾಬಬ್ಲಿ ಶೀ ಆಕ್ಚುಲಿ ನೋ ಶಿ ಇಸ್ ವೆರಿ ರಿಯಲ್. ಅದು ತುಂಬ ರಿಯಲಿಸಂ ಫೇಸ್, ರಿಯಾಲಿಟಿನ ಫೇಸ್ ಮಾಡೋಕ್ಕೆ ಪುಷ್ ಮಾಡುವಂಥ ಪಾತ್ರ ಅದು. ಬಟ್ ಈ ಪರ್ಫಾರ್ಮೆನ್ಸಲ್ಲಿ ಆ ಆಸ್ಪೆಕ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಅದು ಕನಸು ಹಿಂದೆ ಹೋಗೋದು ಒಮ್ಮತದಲ್ಲಿ ಹೋಗಬೇಕು ಅನ್ನೋ ಒಂದು ಐಡಿಯಾಗೋಸ್ಕರ ನಾವು ಅದನ್ನು ಒನ್ ಟೇಕಲ್ಲಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮಾಡಿದ್ದು. ಅದಕ್ಕೆ ಪೃಥ್ವಿ ಬನ್ವಾಸಿ ಅವರ ಸ್ಪೇಸ್ ಕೊಟ್ಟರು. ಪ್ಲಸ್ ಅದೇ ರೀತಿಯಲ್ಲ ತುಂಬ ರೀತಿನ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ. ಫೈನರ್ ಸೈಡ್ ಅಂತ ಏನು ಜಾಗ ನಡೆಸ್ತಾರೆ ಪೃಥ್ವಿ ಬನ್ವಾಸಿ ಅವರು, ಅಲ್ಲಿ ಶೂಟ್ ಮಾಡಿರೋದು. ಅಲ್ಲಿ ಆ್ಯಕ್ಚುಲಿ 3 ಡೇಸ್ ನಾವು ವಿತ್ ಕೊರಿಯೋಗ್ರಾಫರ್, ವಿತ್ ಡಾನ್ಸರ್ಸ್, ವಿತ್ ಕ್ಯಾಮ್ರಾ ರಿಹರ್ಸ್ ಮಾಡಿ ಆ ಸ್ಪೇಸ್ ಎಕ್ಸ್ಪ್ಲೋರೇಟಿವ್ ಕೊರಿಯೋಗ್ರಫಿ ಅಂತ ಏನು ಹೇಳ್ತಾರೆ ಆ ಶೈಲಿನಲ್ಲಿ ರಾಮ್ ಅದನ್ನು ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಶ್ರುತಿ ಅವರು ಬಹಳ ಅಂದರೆ ಒಂದು ಗ್ಯಾಪ್ ಆಗಿತ್ತು ಡಾನ್ಸ್ ಅಂತ ಅಥವಾ ಯಾವುದೇ ಒಂದು ಫಿಸಿಕಲ್ ಇದು ಮಾಡಿ. ಸೊ ಆ ರೀತಿ ಮನೆಯಲ್ಲೇ ಕೊರಿಯೋಗ್ರಾಫರ್ ಹುಡ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ಅಂತ ನಾವು ಪ್ರಾಕ್ಟೀಸ್ಗೆ ಈಸಿ ಆಗತ್ತೆ ಅಂತ ರಾಮ್ನ ಹಿಡ್ಕೊಂಡು ಕೊರಿಯೋಗ್ರಫಿ ಮಾಡಿಸಿದ್ವಿ. ಬಟ್ ಅಫ್ಕೋರ್ಸ್ ನಾನು ಹೇಳ್ಬಾರ್ದು, ನೀವು ಹೇಳಬೇಕು. ಬಟ್ ಐ ಫೀಲ್ ಹಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ರಾಮ್. ಇವಾಗ ಅಮೇಯುಕ್ತಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾನ ರಾಜ್ಯದಾದ್ಯಂತ ಬಿಡುಗಡೆ. 15 ಎಷ್ಟು ಅದು ಲಾಸ್ಟ್ ಮಿನಿಟ್ವರೆಗೂ ಗೊತ್ತಲ್ಲ ಎಷ್ಟು ಥಿಯೇಟರ್ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಎಷ್ಟು ಕಡೆ ಬರೋಕ್ಕಾಗತ್ತೆ ಬರ್ತೀವಿ, ಜನಗಳು ನೋಡಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೋಡೋಣ. ನನಗೆ ತಿಳಿದ ಮಟ್ಟಿಗೆ 6 ಸಿನಿಮಾ ಅಂತೇನೋ ನಂಬರ್ ಬಂತು ನನಗೆ. 16ನೇ ತಾರೀಕು ನಾವು ಒಂದು ದಿವಸದ ಮುಂಚೆ 15ನೇ ತಾರೀಕು ಬರ್ತಾ ಇದ್ದೀವಿ. ಹಾಂ ಅದು ಕರೆಕ್ಟ್, ಥ್ಯಾಂಕ್ ಯು ಫಾರ್ ರೇಸಿಂಗ್ ದಟ್ ಪಾಯಿಂಟ್. ಸೊ ಇದು ಕಥೆ ಆ್ಯಕ್ಚುಲಿ, ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದಟ್ ಪಾಯಿಂಟ್. ಕಥೆ ನರೇಟ್ ಮಾಡಿದಾಗಲೂ ಕೂಡ ನನಗೆ ಸುಮಾರು ಜನ ಪ್ರೊಡ್ಯೂಸರ್ ಶುರುವಿನಲ್ಲಿ ಸಿಗದೇ ಕಾರಣ ಇಟ್ ಸೌಂಡ್ಸ್ ವೆರಿ ಇಂಟೆಲೆಕ್ಚುವಲ್ ಮಾತಾಡಿದಾಗ. ಆ್ಯಂಡ್ ಈ ಪಾತ್ರಕ್ಕಾಗೋ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ವಿಜುವಲ್. ಅದು ಯಾವುದೇ ಒಂದು ವಿಜುವಲ್ನ ತೊಗೊಂಡು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಕೇಳಿಸ್ಕೊಂಡಾಗ ಕಾಂಪ್ಲಿಕೇಟ್ ಆಗುತ್ತೆ. ಹೊಸ ನಿರ್ದೇಶಕ ಹೇಳ್ತಾನೋ ಇಲ್ಲ, ನನ್ನ ತಲೆ ಒಳಗೆ ಇಟ್ಸ್ ಅ ವೆರಿ ಸಿಂಪಲ್ ವಿಜುವಲ್, ಅದನ್ನು ಹಿಂಗೆ ಕೊರಿಯೋಗ್ರಾಫ್ ಮಾಡಿದ್ರೆ ನೋಡಿದವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಒಂದು. ಇನ್ನೊಂದು, ಕಥೆಗಾರ ಅಂತ ನಾನು ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಯಾವುದೇ ಒಂದು ಆರ್ಟ್ ಫಾರ್ಮ್ ಚೂಸ್ ಮಾಡ್ಬೋದಿತ್ತು. ಕಥೆಗಾರ ಅಂತ ನಾನು ತೊಗೊಂಡಿದ್ದ ಕಾರಣ, ಅಗೇನ್ ನಾನು ಹೇಳ್ದಂಗೆ ನಾವೆಲ್ಲರೂ ಕಥೆ ಕಟ್ತಾ ಇರ್ತೀವಿ ಬೆಳಗಿನ ಸಂಜೆವರೆಗೂ. ಅದೆಲ್ಲೋ ಒಂದು ಸ್ಟ್ಯಾಟಿಸ್ಟಿಕ್ ಓದೆ, ಒಂದು ಆ್ಯಾವ್ರೇಜ್ ಕಾನ್ವರ್ಸೇಷನಲ್ಲಿ ನಾವೆಲ್ಲರೂ 1-2 ಸತಿ ಸುಳ್ಳು ಹೇಳಿರ್ತೀವಿ ಅಂತೆ 10 ನಿಮಿಷದಲ್ಲಿ, ರೈಟ್? ಎಲ್ಲರೂ, ಇದು ಬಸ್ ಸುಳ್ಳು ಹೇಳೋ ವ್ಯಕ್ತಿಗಳೇ ಅಲ್ಲ, ನಾರ್ಮಲ್ ಕಾನ್ವರ್ಸೇಷನಲ್ಲಿ ಎಲ್ಲರೂ 1-2 ಸತಿ ಸುಳ್ಳು ಹೇಳಿರ್ತಾರೆ 10 ನಿಮಿಷದಲ್ಲಿ. ಸೊ ಆ ರೀತಿ ನೋಡಿದ್ರೆ ನಾವೆಲ್ಲರೂ ಕಥೆಗಾರರು ಅನ್ನೋ ಕಾರಣಕ್ಕೆ ಇದು ಕಥೆಗಾರನ ಪಾತ್ರ ಮಾಡ್ಕೊಂಡಿದ್ದು ಆಯ್ಕೆ ಮಾಡ್ಕೊಂಡಿದ್ದು. ಬಟ್ ಈ ಚೌಕಟ್ಟಿನಲ್ಲಿ ನಡೆಯೋದಿದೆಯಲ್ಲ, ನಮ್ಮ ಒಬ್ಬ ಕಥೆಗಾರ ಒಂದು ಕ್ಯಾರೆಕ್ಟರ್ ಇದೆ, ಈ ಕಡೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅವ್ರ ಮುಖಾಮುಖಿನಲ್ಲಿ ಕಥೆ ಡ್ರೈವ್ ಆಗ್ತಾ ಹೋಗುತ್ತೆ. ಇವರಿಗೆ ಅವ್ರದೇ ಜೀವನದ ಒಂದು ಬ್ಯಾಗೇಜ್ ಇರುತ್ತೆ, ಅನ್ಸ್ಪೋಕನ್ ವರ್ಡ್ಸ್, ಮಾತು ಸಂಬಂಧಗಳಲ್ಲಿ ಏನೋ ಮೌನ, ಅದರಿಂದ ಒಂದು ಬ್ಯಾಗೇಜ್ ಅಕ್ಯುಮುಲೇಟ್ ಆಗಿರುತ್ತೆ. ಇವರು ಸಿಮಿಲರ್ ಆನ್ ದಿ ಅದರ್ ಸೈಡ್, ಅಲ್ಲೊಂದು ಲೈನ್ ಯೂಸ್ ಮಾಡಿದ್ದೀವಿ, ಯು ಕೆನಾಟ್ ಫೈಂಡ್ ಕ್ಲೋಜರ್ ಟು ಯುವರ್ ಸ್ಟೋರಿ ಇಫ್ ಸಮ್ಮನ್ ಎಲ್ಸ್ ಇಸ್ ರೈಟಿಂಗ್ ಇಟ್ ಅಂತ. ನಮಗೆ ಬೇಕಾದ ಒಂದು ಯಾವುದೋ ಒಂದು ಚಾಪ್ಟರ್ ಮುಗ್ದಿರಲ್ಲ ಜೀವನದಲ್ಲಿ, ಅದನ್ನು ಮುಕ್ತಾಯಗೊಳಿಸ್ಬೇಕು, ನಮಗೆ ಆಸೆ ಆಗೋ ರೀತಿಯಲ್ಲಿ ಮುಕ್ತಾಯಿಸ್ಬೇಕು. ಬಟ್ ಅದು ಕಥೆ ಬರೆಯೋರೇ ಬೇರೆಯವ್ರಾಗ್ಬಿಟ್ರೆ ನಾವು ಹೆಂಗೆ ಅದು ಪಡ್ಕೊಳ್ಳೋದು? ಆ ಎಮೋಷ್ನಲ್ ಎಕ್ಸ್ಪೀರಿಯನ್ಸ್ ಈ ಕಥೆ. ಇದ್ರ ಬಗ್ಗೆ ಮಾತಾಡಿದಾಗ ಕಥೆಗಾರ ಅನ್ನೋ ಪದ ಪದೇ ಪದೇ ಬರುತ್ತೆ, ಇಂಟೆಲೆಕ್ಚುವಲ್ ಆಗಿ ಸೌಂಡ್ ಆಗುತ್ತೆ. ಬಟ್ ಇದು ಇಂಟೆಲೆಕ್ಚುವಲ್ ಸಿನಿಮಾ ಅಲ್ವೇ ಅಲ್ಲ. ಅದು ದಯವಿಟ್ಟು ನೀವೆಲ್ಲರೂ ಹೆಲ್ಪ್ ಮಾಡಬೇಕು ನನಗೆ ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋಕ್ಕೆ ದಟ್ ದಿಸ್ ಇಸ್ ಅ ರಿಯಲಿ ಎಮೋಷ್ನಲ್ ಫಿಲ್ಮ್. ಇಟ್ ಈಸ್ ನಾಟ್ ಎನ್ ಇಂಟೆಲಿಜೆಂಟ್. ನಾನು ಬರೆದಾಗ ಫಸ್ಟ್ ಐಡಿಯಾ ಬಂದಾಗ ಇಟ್ ವಾಸ್ ವೆರಿ ಇಂಟೆಲಿಜೆಂಟ್. ಆ್ಯಂಡ್ ಐ ಥ್ಯಾಂಕ್ ಮೈ ಸ್ಟಾರ್ಸ್, ಐ ಥ್ಯಾಂಕ್, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಎವ್ರಿಥಿಂಗ್ ದಟ್ ಕ್ರಿಯೇಟೆಡ್ ಅನ್ ಆಬ್ಸ್ಟಕಲ್, ಬಿಕಾಸ್ ಆ ರೀರೈಟ್ ಮಾಡ್ತಾ ನಾನು ವ್ಯಕ್ತಿಯಾಗಿ ಬದಲಾಗಿದ್ದೆ. ಇವಾಗ ನಾನು ನಿಮ್ಮ ಮುಂದೆ ಒಂದು ಎಮೋಷ್ನಲ್ ಸಿನಿಮಾ ತರಕ್ಕೆ ಸಾಧ್ಯ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದೋಸ್ ಡಿಲೇಸ್. ಸೊ ಯೆಸ್, ಪ್ಲೀಸ್ ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ.
to convey that message that this is an emotional film and not an intellectual film. ಅದು ಅದೇ ನನಗೆ ಅದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಐ ಡೋಂಟ್ ನೋ ಹೌ ಎಲ್ಸ್ ಟು ಕನ್ವಿನ್ಸ್ ದಟ್ ಇಲ್ಲ ಇದು ಎಮೋಷನಲ್ ಸ್ಟೋರಿನೇ ಅಂತ. ಅದು ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಐ ಅಂಡರ್ಸ್ಟ್ಯಾಂಡ್, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಇದ್ರ ಬಗ್ಗೆ ಮಾತಾಡಿದಾಗ ಇಟ್ ಸೌಂಡ್ಸ್ ವೆರಿ ಇಂಟೆಲೆಕ್ಚುಯಲ್ ಅಂತ. ಬಟ್ ಅದು ಅಲ್ವೇ ಅಲ್ಲ, ಅದು ಬರೀ ಒಂದು ಟೂಲ್ ಅಷ್ಟೇ ನಮ್ಮ ಎಮೋಷನ್ಸ್ ಕನ್ವೆ ಮಾಡೋದಕ್ಕೋಸ್ಕರ. ಹೇಳಿ ಸರ್. ಹಾ, ಮಾಧ್ಯಮರ ಜೊತೆ ಸುಳ್ಳು ಹೇಳೋ ಸಾಹಸ ಯಾರು ಮಾಡ್ತಾರೆ? ಅದು ಇದು ಸುಳ್ಳು ಇರ್ಬೋದು, ಇದು ಈ ಲೈನ್ ಸುಳ್ಳು ಇರ್ಬೋದು. ಸರ್, ಸರ್, ವಿ ಹ್ಯಾಡ್ ಅ ಬೇಬಿ, ಸೊ ನೈಸ್ ಮೆಟರ್ನಿಟಿ ಬ್ರೇಕ್, ಬಟ್ ಕೆಲಸ ಮಾಡ್ತಿದ್ದೆ ಈಗ ಅಲ್ಲ ಸರ್, 4 ವರ್ಷ. ಆ್ಯಂಡ್ ಹೆಡ್ ಬುಷ್ ರಿಲೀಸ್ ಆಯಿತು, ಈಗ ಸಾರಾಂಶ. ಇನ್ನು 3-4 ಚಿತ್ರ ಇದೆ ರಿಲೀಸ್ ಆಗೋಕ್ಕೆ ಸರ್. ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳನ್ನ, ನೋಡೋಣ ಏನಾಗುತ್ತೆ ಅಂತ. ಡೆಬ್ಯೂಟೆಂಟ್ ಡೈರೆಕ್ಟರ್ ಶ್ರುತಿ ಅವ್ರ ಬಗ್ಗೆ ಹೇಳಬೇಕು, ಐ ಫಾರ್ಗಾಟ್ ಟು ಮೆನ್ಷನ್ ದಿಸ್. ನಾನು ಫಸ್ಟ್ ಟೈಮ್ ಅವ್ರಿಗೆ ಕತೆ ಹೇಳಿದಾಗ ನಾನು ಯಾರು ಏನು ಅವ್ರಿಗೆ ತಲೆ ಬಿಡ ಗೊತ್ತಿರಲಿಲ್ಲ, ನಾನು ಶಾರ್ಟ್ ಫಿಲ್ಮ್ ಏನು ಮಾಡಿರಲಿಲ್ಲ. ಶಿ ಹೆಡ್ ಆಲ್ರೆಡಿ ಡೆಲಿವರ್ಡ್ ಅ ಹಿಟ್, ಶಿ ವಾಸ್ ಕ್ವೈಟ್ ಅ ಪಾಪ್ಯುಲರ್ ನೇಮ್ ಇನ್ ದ ಬಿಸ್ನೆಸ್ ಲೂಸಿಯಾ ಆದಮೇಲೆ. ಸೊ ನಾನು ಅಂದರೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಕ್ರೂಷಿಯಲ್ ಪಾಯಿಂಟ್ ಫಾರ್ ಇನ್ ಹರ್ ಕೆರಿಯರ್ ಎಟ್ ದಟ್ ಪಾಯಿಂಟ್. ಸೊ ನಾನು ಹೋಗಿ ಕತೆ ಹೇಳಿದಾಗ ದಿ ಕ್ವಿಕ್ನೆಸ್ ಆ್ಯಂಡ್ ಈಗರ್ನೆಸ್ ವಿತ್ ವಿಚ್ ಶಿ ಸಪೋರ್ಟೆಡ್ ಆ್ಯಂಡ್ ಸೆಡ್ ನಾನು ಈ ಸಿನಿಮಾ ಮಾಡ್ತೀನಿ, ನಾನು ಇರ್ತೀನಿ ನಿಮ್ಮ ಜೊತೆ, ಆ್ಯಂಡ್ ನಾನೇ ಪ್ರೊಡ್ಯೂಸರ್ ಅಂತ ಹೇಳಿದೆ, ನನ್ನ ನಾವೇ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಆವಾಗ ಅನಂತ್ ಸರ್ ಇರಲಿಲ್ಲ, ರಕ್ಷಿತ್ ಅವರು ಇರಲಿಲ್ಲ. ಇಟ್ ವಾಸ್ ಒನ್ ಆಫ್ ಶಿ ವಾಸ್ ಒನ್ ಆಫ್ ದ ಫಸ್ಟ್ ಪೀಪಲ್ ಟು ಸೇ ಯೆಸ್ ಟು ದ ಫಿಲ್ಮ್ ಆ್ಯಂಡ್ ಶಿ ಟುಕ್ ಅ ಚಾನ್ಸ್ ಆನ್ ಮೀ. ಸೊ ಆ್ಯಂಡ್ ಅದು ಇಟ್ ಇಸ್ ಹೌ ಶಿ ಇಸ್ ಆಲ್ವೇಸ್ ಬೀನ್ ಟುವರ್ಡ್ಸ್ ವರ್ಕ್, ಟುವರ್ಡ್ಸ್ ಸಿನಿಮಾ. ಯಾವುದೇ ಹೊಸ ತಂಡ ಬಂದರೂ ಅವರಲ್ಲಿ ಏನೋ ಒಂದು ಪ್ರಯತ್ನ ಇದೆ, ಅದಕ್ಕೆ ನಾನು ಹೆಂಗಾದರೂ ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಕಾಸ್ಟ್ಯೂಮ್ ಕ್ಯಾರವನ್ ಕೊಡ್ತಾ ಇರಲಿಲ್ಲ, ಎಷ್ಟೊಂದು ಅಂದರೆ ಇರಲಿಲ್ಲ ಕೊಡೋದಕ್ಕೆ. ಆ್ಯಂಡ್ ಶಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟೊಂದು ಕಡೆ ಅಂತೂ ನೀವೆಲ್ಲ ಆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ, ಯಾರು ಬರದೇ ಇರೋಂಗೆ ನೋಡ್ಕೊಳ್ಳಿ, ಕಾರಲ್ಲಿ ಚೇಂಜ್ ಮಾಡ್ತೀನಿ ಅಂತ ಬೆಳಗ್ಗೆ 3 ಗಂಟೆಗೆ ವೆನ್ ವಿ ಆರ್ ಶೂಟಿಂಗ್. ಲೈಕ್ ದಟ್ ಕೈಂಡ್ ಆಫ್ ಕಮಿಟ್ಮೆಂಟ್ ಶಿ ಗಿವ್ಸ್ ಫಾರ್ ಅ ಫಿಲ್ಮ್ ಆ್ಯಂಡ್ ದಟ್ ಈಸ್ ವೆರಿ ವೆರಿ ಸ್ಪೆಷಲ್ ಆ್ಯಸ್ ವಾಟ್ ಆ್ಯಸ್ ಅ ಫಿಲ್ಮ್ ಮೇಕರ್. ಐ ಕ್ಯಾನ್ ಟೆಲ್ ಯು to find an actor and an artist who is committed like that is very rare. So I have to thank her, and it's a big privilege and an honor for me to be coming and doing this for her. You took a chance on me. Pages ella ill sir asti se tumba kidire illa illa ತುಂಬಿದೆ, ಒಂದು 4-5 ಪೇಜ್ ತುಂಬಿದೆ. ಬಟ್ ಅದು ಈ ಈ ಸಂದರ್ಭದಲ್ಲಿ ಮಾತಾಡೋ ಚೆನ್ನಾಗಿರಲ್ಲ, ಬರೀತಾರೆ. ಓಕೆ, ಒಂದೇ ಒಂದು ವಿಶೇಷತೆ ಇದೆ, ನಮ್ಮ ಸೂರ್ಯ ವಸಿಷ್ಠ ಅವರು ಎಷ್ಟು ಡೀಟೇಲ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದಕ್ಕೊಂದು ಮುಖ್ಯ ಉದಾಹರಣೆ. ನಾನು ಆಗಲೇ ಹೇಳಿದೆ ಸಿನಿಮಾದಲ್ಲಿ ರಕ್ಷಾ ಅನ್ನುವಂಥ ಒಂದು ಪಬ್ಲಿಷರ್ ಪಾತ್ರ ಇದೆ ಅಂತ. ಅಫ್ಕೋರ್ಸ್ ಅವ್ರಿಗೊಂದು ಆಫೀಸ್ ಇರುತ್ತೆ, ಆ ಆಫೀಸಲ್ಲಿ ಒಂದು ಪೋಸ್ಟರ್ ರೀತಿಯಲ್ಲಿ ಒಂದು ಫೋಟೋ ಇದೆ, ಆ ಫೋಟೋವನ್ನು ಹೇಮಂತ್ ರಾವ್ ಸರ್ ಅವರಲ್ಲಿ ಸೈನ್ ಹಾಕಿಸ್ಬೇಕು ಅಂತ ನಮ್ಗೆ ಆಸೆ. ಯಾಕಂತ ಹೇಳಿದ್ರೆ ಆ ಫೋಟೋ ಮೊದಲು ತನ್ನಿ ಸರ್, ಸೂರ್ಯ ವಸಿಷ್ಠ ಅವರೇ ಪ್ಲೀಸ್. ಕವಲುದಾರಿ ಸಿನಿಮಾ ಎಲ್ಲರೂ ನೋಡಿರ್ತೀರಾ, ಅದರಲ್ಲಿ ಕೆ ಎಸ್ ಶ್ಯಾಮ್ ಅನ್ನುವಂತಹ ಪಾತ್ರ ಎಲ್ರಿಗೂ ಇಷ್ಟ ಆಗಿರುತ್ತೆ. ಅವರು ಒಂದ್ ವೇಳೆ ಪುಸ್ತಕ ಬರೆದ್ರೆ ಅದಕ್ಕೆ ಏನ್ ಹೆಸರಿಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಗೋಡೆ ಮೇಲೆ ಇದನ್ನ ಅಷ್ಟು ಡೀಟೇಲ್ ಆಗಿ ಇಡಲಾಗಿದೆ. ಅಷ್ಟೇ ಅಲ್ಲ, ಹೇಮಂತ್ ರಾವ್ ಸರ್ಗೆ ಈ ಮೂಲಕ ಅವರ ಕೆಲಸಗಳಿಗೆ ಟ್ರಿಬ್ಯೂಟ್ ಸಲ್ಲಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮ ಸಿನಿಮಾ ತಂಡದಿಂದ.
ಡೈವರ್ಜಿಂಗ್ ಪಾಥ್ವೇ ಕವಲು ದಾರಿ ಸಿನಿಮಾಗೆ ಈ ಮೂಲಕ ಸಾರಾಂಶ ಚಿತ್ರತಂಡದಿಂದ ಒಂದು ಪುಟ್ಟ ಟ್ರಿಬ್ಯೂಟ್. ಥ್ಯಾಂಕ್ ಯು ಸೋ ಮಚ್.